ನಮಸ್ಕಾರ ವೀಕ್ಷಕರಿ. ಇವತ್ತಿನ ನಾವು ಉತ್ತರ ಕನ್ನಡ ಜಿಲ್ಲೆಯಾದಂತಹ ಮುಂಡೋರ್ ತಾಲೂಕಿನ ಸಾಲ್ಗಾಂವ್ ಗ್ರಾಮ ಪಂಚಾಯತಿ ಹಾಗೂ ಅಜ್ಜಿಹಳ್ಳಿ ಇದ್ದೀವಿ. ನಮ್ಮ ಜೊತೆ ಪೂರ್ಣಿಮಾ ಹಿರಾಚಂದ್ ನಾವೇಕರ್ ಅವರು ಇದ್ದಾರೆ. 2018 ಸಾಲಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜಯಶಾಲಿ ಆದಂಥವರಿಗೆ ನಮ್ಮ ಗ್ರಾಮೀಣ ಟಿ ವಿಯಿಂದ ಹಾರ್ದಿಕ ಅಭಿನಂದನೆಗಳು. ಹಾಗೂ ಅವರಿಗೆ 2018 ಸಾಲಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜಯಶಾಲಿ ಆದಂಥವರಿಗೆ ನಮ್ಮ ಗ್ರಾಮೀಣ ಟಿ ವಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಊರು ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊತೇನೆ. ನೀವು ಹಿಡ್ಕೋರ ವೀಕ್ಷಕರೇ, ಇವತ್ತಿನ ನಮ್ಮ ಪೂರ್ಣಿಮಾ ಅವರಿಗೆ ಊರು ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಈ ಸನ್ಮಾನ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮೀಣ ಟಿ ವಿಯಿಂದ ತುಂಬ ಹೃದಯದಿಂದ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ಪೂರ್ಣಿಮಾ ಅವರು ತಮ್ಮ ಊರನ್ನು ತಮ್ಮ ವಾರ್ಡವನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ದಾರೆ ಅವ್ರ ಬಾಯಿಂದ ಕೇಳೋಣ. ಮೇಡಮ್ ನಮಸ್ಕಾರ. ಪೂರ್ಣಿಮಾ ಹಿರಾಚಂದ್ ನಾವೇಕರ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಹೆಸರು ಹಿರಾಚಂದ್ ತಾರಕಪ್ಪ ನಾರ್ವೇಕರ್. ಹಿರಾಚಂದ್ ತಾರಕಪ್ಪ ನಾರ್ವೇಕರ್. ಸರ್, ಪೂರ್ಣಿಮಾ ಅವರು ತಮ್ಗೆ ಏನಾಗಬೇಕು? ನಮ್ಗೆ ಮನೆಯವರು. ತಮ್ಮ ಮನೆಯವರು ಅವ್ರು ಯಾವೊಂದು ವಾರ್ಡಿಂದ ಆಯ್ಕೆ ಆಗಿದ್ದಾರೆ? ಸಾಲ್ಗಾಂವ್ ಪಂಚಾಯತಿ 4ನೇ ವಾರ್ಡಿಂದ ಆಯ್ಕೆ ಆಗಿದ್ದಾರೆ. ಸಾಲ್ಗಾಂವ್ ಪಂಚಾಯತಿ ಹಾಗೂ ಅಜ್ಜಿಹಳ್ಳಿ 4ನೇ ವಾರ್ಡಿಂದ ಅವರು ಆಯ್ಕೆ ಆಗಿದ್ದಾರೆ. ಅಜ್ಜಿಹಳ್ಳಿ ತಮ್ಮ 4ನೇ ವಾರ್ಡಿನಲ್ಲಿ ಇದ್ದಂತ ಮತಗಳು ಎಷ್ಟು ಸರ್? ಟೋಟಲ್ 478 ಮತಗಳು. ಅದರಲ್ಲಿ ಅವ್ರಿಗೆ ಬಿದ್ದಂತ ಮತಗಳು 209 ಮತಗಳು 9 ಮತದಿಂದ ಅವರು ಆಯ್ಕೆ ಆಗಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಿಮ್ಮ ವಾರ್ಡಿನ ಜನತೆಗೆ ಹಾಗೂ ಅಜ್ಜಿಹಳ್ಳಿ ವಾರ್ಡಿನ ಜನತೆಗೆ ತಾವು ಏನ್ ಹೇಳಲು ಇಷ್ಟ ಬಯಸ್ತಿದ್ದೀರಾ ಸರ್? ಈಗ ನಮ್ಮ ಊರ ಅಭಿವೃದ್ಧಿ ಸಲುವಾಗಿ ಊರ ಅಧಿಕಾರಿ ಎಲ್ಲ ಕೆಲಸಗಳನ್ನು ಕಾರ್ಯವನ್ನು ಮಾಡ್ತೇವೆ ಅಂತೇಳಿ ನಾವು ಇದು ಮಾಡ್ಕೊಳ್ತೇವೆ. ಹೌದಾ ಸರ್? ಸರ್, ತಾವು ರಾಜಕೀಯ ಬರೋಕ್ಕಿಂತ ಮುಂಚೆ ಸರ್ ತಾವು ಏನು ಮಾಡ್ಕೊಂಡಿದ್ರಿ? ರಾಜಕೀಯ ಮಾಡ್ಬೇಕಂತ ನಾವು ಮೊದಲು ಬಿಸ್ನೆಸ್ ಮಾಡ್ತಿದ್ವಿ. ರಾಜಕೀಯ ಬರೋಕ್ಕಿಂತ ಮುಂಚೆ ತಾವು ಏನು ಮಾಡ್ಕೊಂಡಿದ್ರಿ? ಅದೇ ಬಿಸ್ನೆಸ್ ಮಾಡ್ತೀವಿ ನಾವು, ಇಟ್ಟಿಗೆ ಬಿಸ್ನೆಸ್ ಮಾಡ್ತೇವೆ, ರೈತಾಪಿ ಕೆಲಸ ಮಾಡ್ತೀವಿ. ಇಟ್ಟಿಗೆ ಬಿಸ್ನೆಸ್ ಹಾಗೂ ರೈತಾಪಿ ಕೆಲಸದಿಂದ ತಮಗೆ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ? ರಾಜಕೀಯ ಜೀವನ ಈಗ ಪ್ರಥಮ ಮೊದಲು ಈಗ ಕಾಲಿಟ್ಟಿದ್ದವ್ರಿ, ಈಗ ಇಟ್ಟಿದ್ದು ಇನ್ನು ಮುಂದೆ ಒಳ್ಳೆ ರೀತಿಯಿಂದ ಇದನ್ನ ಮಾಡಬೇಕು ಅಂತ ಮಾಡಿದ್ವಿ. ಸರ್, ತಮಗೆ ರಾಜಕೀಯ ನಿಮ್ಮ ಬಿಸ್ನೆಸ್ನಿಂದ ರಾಜಕೀಯ ಜೀವನ ತಮಗೆ ಹೇಗೆ ಅನಿಸ್ತಾ ಇದೆ? ಅದೇ ಇನ್ನೂ ನಮಗೆ ಅಂತ ಮಾಹಿತಿ ಅಂಕಿ ಇನ್ನೂ ಸಿಕ್ಕಿಲ್ಲ. ಈ ಪ್ರಥಮ ಭವನದ ಮೊದಲು ಕಾಲಿಟ್ಟವು ನಮಗೆ, ಇಂದು ಬೆಳಕಿನ ರಾಜಕೀಯ ಜೀವನ ಅನ್ನೋ ಹೊಸದನ್ನ ನಮಗೆ ಗೊತ್ತಾಗಬೇಕು ಸರ್. ತಾವು ರಾಜಕೀಯ ಬಂದು ರಾಜಕೀಯ ಜೀವನ ತಮಗೆ ಇವ ಪ್ರಥಮ ಬಲಂ ಅಂತ ಹೇಳಿ ತಾವು ರಾಜಕೀಯ ಜೀವನ ಇನ್ನು ಮೇಲೆ ತಮಗೆ ಗೊತ್ತಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರ. ತಮಗೆ ಎಷ್ಟು ವರ್ಷದಿಂದ ರಾಜಕೀಯ ಒಡನಾಟ ಇದೆ? ರಾಜಕೀಯ ಒಳಗೆ ಅಂಕಿ ಜಾಸ್ತಿ ಇದು ಮಾಡಿದ್ದಲ್ಲ ನಾವು. ಮೊದಲೇ ನಮ್ಮ ಹಿರಿಯರಾದ ನಮ್ಮ ಮಾವರಲ್ಲಿ ರಾಜಕೀಯದಲ್ಲಿ ಇದ್ರು, ಆ ರಾಜಕೀಯದಲ್ಲಿ ಅವ್ರು ಕೂಡ ನಾವು ನೆರಳಾಗಿ ಹೋಗಿದ್ವಿ. ಈಗ ಪ್ರಥಮ ಕಾಲಿಟ್ಟಿದ್ದು ಇದೇ ಫಸ್ಟ್ಗೆ ನಮ್ಮದು, ಪ್ರಥಮವಾಗಿ ಕಾಲಿಟ್ಟಿದ್ದ ಇದೇ ಫಸ್ಟಿಗೆ. ಅದರಲ್ಲಿ ತಮಗೆ ರಾಜಕೀಯ ಇನ್ನು ಏನು ಗೊತ್ತಿಲ್ಲ, ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾವು ರಾಜಕೀಯ ಬಂದ ಮೇಲೆ ತಮ್ಮನ್ನು ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇವೆ ನಾವು. ಇನ್ನು ಬೆಳಕಾದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡೋಣ. ಇನ್ನು ಯಾವಾಗಿಂದ ಆದರೂ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ, ಇವಾಗೂ ತಾವು ಕಾಂಗ್ರೆಸ್ ಪಕ್ಷದಿಂದ ಸೇರ್ಪಡೆ ಆಗಿದ್ದರೆ, ತಮ್ಮ ರಾಜಕೀಯ ಬಂದ ಮೇಲೆ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ನಾಯಕರಂತೂ ಯಾರಿದ್ದಾರೆ ಸರ್? ತಮಗೆ ನಮ್ಗೆ ಹೆಚ್ಚಿನ ನಾಯಕರಂದ್ರೆ ಅರವಿಂದ್ ದೇಶಪಾಂಡೆ ಅವರು. ಮತ್ತು ಈಗ ಹೊಸದಾಗಿ ಬಂದ್ರೆ ನಮಗೆ ಹೆಬ್ಬಾರು, ನಮ್ಮ ಮಾವರಾದಂಥ ಎಲ್ ಟಿ ಪಾಟೀಲ್ ಅವರು ಫಸ್ಟ್ ಪ್ರಥಮ ಇರ್ತದೆ. ಎಲ್ ಟಿ ಪಾಟೀಲ್ ಅವರು ನಮಗೆ ಅವರೇ ನಿಮಗೆ ಹೆಚ್ಚಿನ ನಾಯಕರು ಅಂತ ಹೇಳ್ತಾರೆ. ಹೆಚ್ಚಿನ ನಾಯಕರು ತಮಗೆ ರಾಜಕೀಯಕ್ಕೆ ಬರೋಕ್ಕೂ ಕಾರಣ ಗುರುಗಳು ಯಾರಿದೆ ಇದು ಹೇಳ್ತೀರಾ? ಅದ ಗುರುಗಳು ನಮ್ಗೆ ಹೆಬ್ಬ ಇವ್ ದೇಶಪಾಂಡೆ ಅವರು ಫಸ್ಟ್ ಇದಕ್ಕೆ ಕಾಲಕ್ಕೆ ಅಂತಂದ್ರೆ ನಮ್ಮ ಇದಕ್ಕಂದಲ್ಲಿ 25 ವರ್ಷದಿಂದ ಅವರು ಇಲ್ಲಿ ನಮ್ಮ ಇದಕ್ಕೆ ಭಾಗ ಕಾಲಿಟ್ಟಿದ್ರು. ನಮ್ಮ ಕಾರವಾರ ಜಿಲ್ಲೆ ಇದು ಧಾರವಾಡ ಇದು ಯಲ್ಲಾಪುರ ಕ್ಷೇತ್ರ ಬೇರೆ ಬೇರೆ ಆಯ್ತು. ಈಗ ಬೇರೆ ಬೇರೆ ಆಗಿಂದ ಅವರು ಇವರು ಇದು ದಂಡಲಿ ಭಾಗಕ್ಕೆ ಹೋದ್ರು. ಆಮಿಂದ ಇಲ್ಲೇ ನಮ್ಮ ಇದಕ್ಕಂತಂದ್ರೆ
ಈಗ ನಮ್ಮ ಹೆಬ್ಬಾರೋ ಇಲ್ಲಿ ಆಕೆ ಆಗಿದ್ದವರು ಪ್ರಥಮ ಇದ್ದಲ್ಲ ಅಂತಂದ್ರೆ ಅವರೇ ನಿಮ್ಮ ಪಾಲಿಗೆ ಗುರುಗಳು ಅಂತ ತಾವು ಹೇಳ್ತಾ ಇದ್ದೀರಾ. ಹಾಗೂ ನಿಮ್ಮ ಪ್ರತಿಭಾ ವಾಲಿಯ ಜನತೆಗೂ ಹಾಗೂ ಸಾಲಗಾಂವ್ ಅಂಜೇಹಳ್ಳಿ ಅಜ್ಜಿಹಳ್ಳಿ ಎಲ್ಲಾ ಇಡೀ ಸದಸ್ಯರು ಅವರೇ ನಿಮ್ಮ ಪಾಲಿಗೆ ಗುರುಗಳು ಅಂತ ಹೇಳ್ತಾ ಇದ್ದೀರಾ. ಸರ್, ತಮ್ಮ ಊರನ್ನು ತಾವು ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರ? ಊರಂದ್ರೆ ನಮ್ಮಲ್ಲಿ ಹಿಂದಿಲಿ ಇಲ್ಲಿ ಮಠ ಅಂದ್ರೆ ರೋಡು ಗೀಡು ಮನೆ ಇಲ್ಲಿ ಯಾವುದೂ ಪ್ರತಿಬಂಧ ಆಗಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅದ್ರೊಳಗೆ ಯಾವುದೂ ಆಗಿಲ್ಲ. ಇಂದು ಬೆಳಗ್ಗೆ ನಮ್ಮ ಇದರಿಂದ ತಗೊಂಡು ನಾವು ಮಾಡ್ಬೇಕಂತೇಳಿ ರೋಡು ಊರ ಕೆರೆಗೆರೆ ನೀರಿಂದೆಲ್ಲ ವ್ಯವಸ್ಥೆ ಮನೆಗಳು ಅವನ್ನೆಲ್ಲ ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕಂತ ಮಾಡಿದ್ದೀವಿ, ಮಾಡ್ಬೇಕು ಅನ್ಕೊಂಡಿದ್ದೀರ. ಸರ್, ತಾವು ತಮ್ಮ ಊರಿನಲ್ಲಿ ಯಾವ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇದೆ ಸರ್? ಸರ್, ತಮ್ಮ ಊರಿನಲ್ಲಿ ಪ್ರಮುಖವಾಗಿ ಯಾವ ಸಮಸ್ಯೆ ತಮಗೆ ಹೆಚ್ಚಿನ ಹೆಚ್ಚಿನಾಗಿ ಕಾಡ್ತಾ ಇದೆ? ಹೆಚ್ಚಿನ ಹೆಚ್ಚಿಗೆ ಅಂದ್ರೆ ನಮಗೆ ರೋಡು ಇವೆಲ್ಲ ಪೂರ್ತಿ ಭಾಳ ಹಿಂದಿಂದ ಯಾವ ಆಗಿಲ್ಲ. ಇನ್ ಬೆಳೆ ಬಂದು ಅವೆಲ್ಲ ಮಾಡ್ಬೇಕಂತ ಯಾವ ಸಮಸ್ಯೆಯಿಂದ ಇದನ್ನ ಮಾಡಿಕೊಂಡ್ವಿ ನಾವು. ಸರ್, ತಾವು ಮೂಲಭೂತ ಸೌಕರ್ಯ ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿಯಲ್ಲಿ ಇದೆ? ತಾವು ಯಾವ ರೀತಿಯಲ್ಲಿ ಅದು ಮೂಲಭೂತ ಸೌಕರ್ಯ ಬಗ್ಗೆ ಒತ್ತನ್ನು ಕೊಡ್ತಾ ಇದ್ದೀರಾ? ಮೂಲಭೂತ ಸೌಕರ್ಯ ಅಂದರೆ ನೀರಾಗಲಿ, ಚರಂಡಿ ಆಗಲಿ, ಸಿಸಿ ರಸ್ತೆ ಆಗಲಿ, ಹಾಗೂ ವಿದ್ಯುತ್ ದೀಪ ಆಗಲಿ, ಪ್ರತಿಯೊಂದು ಮನೆಗೂ ಎಲ್ಲ ಸಮಸ್ಯೆ ಮನೆಗೂ ಶೌಚಾಲಯ ಇರಲಿ, ಸ್ವಚ್ಛ ಗ್ರಾಮ ಆಗಲಿ, ಸುವರ್ಣ ಗ್ರಾಮ ಆಗಲಿ, ಅದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ಒತ್ತು ಕೊಡ್ತಾ ಇದ್ದೀರಾ? ತಾವು ಎಲ್ಲ ಇದಕ್ಕೂ ರೋಡು ಎಲ್ಲ ಏನದಾವಲ್ರಿ, ಸುವರ್ಣ ಗ್ರಾಮದ ಸ್ವಚ್ಛತೆ ಗ್ರಾಮದ ಸ್ವಚ್ಛತೆ ಇದ್ದು ಬಂದಿರ್ತಲ್ಲ, ಅದ್ರ ಸಲುವಾಗಿ ಎಲ್ಲದಕ್ಕೂ ಒತ್ತು ಕೊಡಾಕತ್ತಿದ್ರಿ ನಾವು. ಅದೆಲ್ಲ ಮಾಡಿಸ್ಬೇಕಂತ ಎಲ್ಲ ಕೆಲಸದಾಗಿ ತಾವು ಒತ್ತನ್ನು ಕೊಡ್ತಾ ಇದ್ದೀರಾ. ಸರ್, ಇನ್ನೊಂದೇನಂದ್ರೆ ತಮ್ಮ ಊರನ್ನು ಹಾಗೂ ತಮ್ಮ ವಾರ್ಡವನ್ನೇ ನಲ್ಲಿ ಬಡಜನ ಬಾಮಂದಿ ಇದ್ದಾರೆ, ಬಡಜನ ಬಾಮಂದಿ ಇದ್ದಾರೆ. ಆ ಬಡ ಜನರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಂದ್ರೆ ಅಭಿಪ್ರಾಯ ಅಂದ್ರೆ ಅವರಿಗೆ ಸ್ವಂತ ಮನೆ ಕಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಅವ್ರ ಮನೆ ಮುಂದೆ ಸ್ವಂತ ಪಕ್ಕ ಕಟ್ಟರೆ ಇಲ್ಲ, ಸಿಸಿ ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ನೀರಿನ ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮ್ ಇದೆ. ಆದರೂ ಕೂಡ ಅವ್ರಿಗೆ ಶೌಚಾಲಯ ಇಲ್ಲ, ಸ್ವಂತ ಮನಿ ಅವ್ರಿಗೆ ಕಟ್ಟಿಸ್ಲಿ ಆಗೋದಿಲ್ಲ. ಅದ್ರ ಬಗ್ಗೆ ತಮ್ಮ ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀವಿ? ಒತ್ತು ಕೊಟ್ಟು ನಮ್ಮ ಇದಾಗಂತಂದ್ರೆ ನಮ್ಮ ಜನರಲ್ ಮನೆ ಅಂಕಿಯಲ್ಲಿ ಬಹಳ ಒತ್ತಾಯ ಕಡಿಮೆ ಆಯ್ತು ನಮ್ಗೆ.